ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಅಂದರೆ ನಮ್ಮ ಅಮ್ಮನ ಮಂದಿ ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಈ ವರ್ಷ ಕೂಡ ಹೆಣ್ಮಕ್ಳಿಗೆ ಗೌರಿ ಗಣೇಶ ಹಬ್ಬ ಅಂದರೆ ತವ್ರ ಮನೆ ನೆನಪಾಗೋದು. ಸೊ ತವ್ರ ಮನೇಲಿ ಸೆಲೆಬ್ರೇಟ್ ಮಾಡುವಂಥ ಗೌರಿ ಗಣೇಶ ಹಬ್ಬ ಹೇಗಿರುತ್ತೆ, ಅದರ ಜೊತೆಗೆ ನನ್ನ ಮಗನ ಜೊತೆ ಫಸ್ಟ್ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು, ನಾವಂತೂ ಸಿಂಪಲಾಗಿ ಮಾಡ್ತೀವಿ. ಹೇಗೆ ಸಿಂಪಲಾಗಿ ಮಾಡ್ತೀವಿ ನೋಡೋಣ. ಕಂಪ್ಲೀಟ್ ಬ್ಲಾಗ್ನ ವಾಚ್ ಮಾಡಿ, ಖಂಡಿತ ನಿಮಗೂ ಕೂಡ ಖುಷಿ ಸಿಗುತ್ತೆ. ಜೊತೆಗೆ ಈ ವರ್ಷ ಅಣ್ಣನ ಮಗಳು ಸಹ ಸೇರಿಕೊಂಡಿದ್ದಾಳೆ, ಎಲ್ಲರೂ ಕೂಡ ಒಟ್ಟು ತರಲೆ ಮಾಡ್ತಾಯಿದ್ವಿ. ಏನೆಲ್ಲ ಮಾಡ್ತೀವಿ ನೋಡೋಣ. ತೋರಣ ಕಟ್ಟಿ ಅಲ್ಲಿ ಚೆಂಡುವಿನ ಅಲಂಕಾರ ಮಾಡ್ತಿದ್ದೆ. ಸೊ ಚೆಂಡುವಿನ ಅಲಂಕಾರ ಮಾಡಿ ಎಲ್ಲ ಬೋನ್ಸಿ ಎಲ್ಲ ಇಟ್ಕೊಂಡಿದ್ದೆ ಸೊ ಮುಂಚೆನೇ. ಸೊ ಅದನ್ನೆಲ್ಲ ಈಗ ಹಾಕ್ತಾ ಇದ್ದೀನಿ. ಇನ್ನೊಂದು ವಿಷಯ, ತೋರಣ ಕಟ್ಟೋ ಉದ್ದೇಶ ಏನೇ ಗೊತ್ತಾ, ನೆಗೆಟಿವ್ ಎನರ್ಜಿ ಯಾವುದೇ ರೀತಿ ಮನೆಗೆ ಎಂಟರ್ ಆಗದೇ ಇರಲಿ ಅಂತ ಮೇನ್ ಬಾಗಿಲಿಗೆ ಯಾವಾಗಲೂ ಮಾವಿನ ತೋರಣನ ಕಟ್ತಾರೆ, ಈ ಉದ್ದೇಶಕ್ಕೋಸ್ಕರ. ಸೊ ಶುಭ ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ಮಾವಿನ ತೋರಣ ಇರಲೇಬೇಕು. ನೀವು ಅಬ್ಸರ್ವ್ ಮಾಡಬಹುದು, ಮಾವಿನ ತೋರಣ ಯಾವಾಗಲೂ ಹಸಿಯಾಗಿರಬೇಕು, ಒಣಗಿರೋ ಮಾವಿನ ಎಲೆಲ್ಲ ಮನೆಯಲ್ಲಿ ಬಿಟ್ಕೋಬಾರ್ದು. ತೋರಣ ಎಲ್ಲ ಕಟ್ಟಿ ರೆಡಿ ಆದಮೇಲೆ ಅಣ್ಣನ ಮಗಳಿಗೆ ಮೆಹಂದಿ ಹಾಕೊಟ್ಟಿದ್ದೆ. ಸೊ ಮೆಹಂದಿ ಹಾಕಿ ಅವಳು ತುಂಬ ಖುಷಿ ಪಟ್ಲು. ಹೆಂಗೈತೆ ಜನ ಮೆಹಂದಿ ಹೆಂಗೈತೆ? ಇಲ್ಲ ಹಬ್ಬಕ್ಕೆ ಗುರುವೇ ದೇವು ಕಾಮಾಡುಡಿ. ನಮ್ಮ ಜಾನು ಅವಳು ಸ್ಕೂಲ್ನ ಹೇಳ್ಕೊಡೋದೆಲ್ಲ ನಮ್ಮ ಇವರಿಗೆ ಹೇಳ್ಕೊಡ್ತಿದ್ಲು, ಅಮ್ಮಂಗೂ ನನಗೂ. ಸೊ ಕೇಳಿಸ್ಕೊತಾ ಇದ್ವಿ, ಪಾಪನ ಆಟ ಆಡಿಸ್ಕೊಂಡು ಹಂಗೆ ಕೇಳಿಸ್ಕೊತಾ ಇದ್ವಿ. ಸೊ ನೆಕ್ಸ್ಟ್ ಸ್ವಲ್ಪ ಪಾಪುಗೆ ಫೋಟೋಶೂಟ್ ಮಾಡೋಣ, ಗಣೇಶ ಹಾಕಿ ಅಂತೇಳಿ ಟ್ರೈ ಮಾಡ್ತಾ ಇದ್ದೆ ನಾನು. ಸೊ ಪಾಪು ಮಲಗಿಸ್ಬಿಟ್ಟು ಆಮೇಲೆ ನಾನು ಗಣೇಶ ಎಲ್ಲ ಬರೀತಾ ಇದ್ದೆ. ಸೊ ಮೊಬೈಲಲ್ಲಿ ನಾನು ಒಂದು ಪಿಕ್ಚರ್ ನೋಡಿದೆ, ಸೊ ಅದೇ ರೀತಿ ಟ್ರೈ ಮಾಡೋಣ ಅಂಥೇಳಿ ಅಕ್ಕಿಲಿ ಅದು ಬರೆಯೋಕ್ಕೆ ಟ್ರೈ ಮಾಡಿದೆ. ಮಂತ್ಲಿ ಬೇಬಿ ಶೂಟ್ ಕೂಡ ಮಾಡ್ತಾ ಇದ್ದೀನಿ. ಸೊ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅವನ್ನ ಮಲಗಿಸಿ ಅವ್ನ ತಕ್ಷಣ ನಾವು ಸಮಾಧಾನ ಮಾಡಿ ಫೋಟೋಶೂಟ್ ತೆಗೆಯೋದು. ಸೊ ಅರೌಂಡ್ ಸಂಜೆನೇ ಆಗೋಗುತ್ತೆ ಅವನ್ನೆಲ್ಲ ನೀಟಾಗಿ ಅವ್ನು ಮೂಡ್ ಬಂದು ಎಲ್ಲ ಮಾಡೋಷ್ಟರಲ್ಲಿ. ಸೊ ಈ ವರ್ಷ ಗಣೇಶ ಹಬ್ಬಕ್ಕೆ ಗಣೇಶ ಹೇಗಿದ್ದ, ಸೊ ಹಬ್ಬಕ್ಕೆ ಮುಂದಿನ ವರ್ಷ ಹಬ್ಬಕ್ಕೆ ಅವನಿಗೆ ತೋರಿಸಬಹುದಲ್ಲ ಅಂಥೇಳಿ ಮಾಡ್ತಿರೋದು. ಸೊ ದಂತ ಎಲ್ಲ ಬರೆಯೋಕ್ಕೆ ಸ್ವಲ್ಪ ಟೈಮ್ ತೊಗೋತು ನನಗೆ. ಸೊ ನೆಕ್ಸ್ಟ್ ಗಣೇಶನ ಸಿಂಪಲಾಗೆ ಬರಿತಾ ಇದ್ದೆ. ಸೊ ಅಕ್ಕಿ ಮತ್ತು ಬೇಳೆ ಉಪಯೋಗಿಸ್ಕೊಂಡು ಗಣೇಶನ ಸಿಂಪಲಾಗಿ ಈಸಿಯಾಗಿ ಬರೀಬಹುದು. ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿದ ಮೇಲೆ ಪಾಪು ಕೂಡ ಎದ್ದ. ಪಾಪು ಎದ್ದ ಮೇಲೆ ನಾನು ಸ್ವಲ್ಪ ಹೊತ್ತು ಅವನಿಗೆ ಆಟ ಆಡಿಸಿ ಎಲ್ಲ ಫೀಡ್ ಮಾಡಿಸಿ ಆಮೇಲೆ ಸ್ವಲ್ಪ ಸಮಾಧಾನ ಆದಮೇಲೆ ಅವನಿಗೆ ಪಂಚೆಲ್ಲ ಹಾಕಿ ನಾನು ಫೋಟೋಶೂಟ್ ಮಾಡಿದೆ. ಸೊ ಹಬ್ಬದ ಹಿಂದಿನ ಪ್ರಿಪ್ರೇಷನ್ ಹಾಗಾದರೆ ಹಬ್ಬದ ದಿನ ನೋಡಿ ಈ ರೀತಿಯಾಗಿ ನಮ್ಮನೇಲಿ ಪೂಜೆ ಮಾಡ್ತೀವಿ. ಸೊ ಗಂಗಾ ಮಾತೆ ಪೂಜೆ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ಗಂಗೆನ ತಂದು ಮನೇಲಿ ಶುದ್ಧಿ ಮಾಡಿ ಈ ರೀತಿ ಪೂಜೆ ಮಾಡ್ತಾಯಿದ್ರು. ಇವತ್ತಿನ ಕಾಲದಲ್ಲಿ ತರೋಕ್ಕಾಗಲ್ಲ ಅಂಥೇಳಿ ನಲ್ಲಿಗೆಯಲ್ಲೇ ಪೂಜೆ ಮಾಡಿ ಅಲ್ಲೇ ನೀರಿಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ಅಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರು. Thank you.
ಅಮ್ಮನ ಮೇಲೆ ಗಣಪತಿ ಗೌರಿನ ಕೂರಿಸಲ್ಲ, ಆದರೆ ಪ್ರತಿ ವರ್ಷ ಇದೇ ರೀತಿಯಾಗಿ ಪೂಜೆ ಮಾಡಿ ನಾವು ಊಟ ಮಾಡೋದು ಅಥವಾ ಅಡುಗೆಯನ್ನ ಶುರು ಮಾಡೋದು. ಪ್ರತಿ ವರ್ಷ ಇದಕ್ಕೆ ನೀರಿಗೆ ಪೂಜೆ ಮಾಡಿ ಗಂಗಾ ಮಾತೆನ ನಾವು ಆರಾಧನೆ ಮಾಡಿ ನಾವು ಪೂಜೆ ಶುರು ಮಾಡ್ತೀವಿ. ಜೊತೆಗೆ ನಾವು ಹುತ್ತಕ್ಕೆ ಕೂಡ ತನಿ ಎರಿತೀವಿ. ಸೊ ನಾವು ಗೌರಿ ಹಬ್ಬದಲ್ಲಿ ಹುತ್ತಕ್ಕೆ ತನಿ ಎರಿಬೇಕಾಗತ್ತೆ. ಸೊ ಒಲೆ ಪೂಜೆನೂ ಮಾಡ್ತೀವಿ. ಸೊ ಅಡುಗೆ ಶುರು ಮಾಡೋಕ್ಕೆ ಮುಂಚೆ ಒಲೆಗೆ ಪೂಜೆ ಮಾಡಿ ಅಡುಗೆ ಶುರು ಮಾಡ್ತೀವಿ. ಸೊ ಹಬ್ಬದ ದಿನ ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಎಲ್ಲ ಪೂಜೆ ಮಾಡಿ ಶುರು ಮಾಡ್ತೀವಿ. ಸೊ ನೋಡಿ, ಎಲ್ಲ ತಂಬಿಟ್ಟು ರೆಡಿ ಆಗ್ತಾ ಇದೆ. ಎಲ್ಲಿ ತಂಬಿಟ್ಟು ರೆಡಿ ಆಗ್ತಿದೆ, ಆದರೆ ಅಕ್ಕಿ ತಂಬಿಟ್ಟು ಆಲ್ರೆಡಿ ರೆಡಿಯಾಗಿದೆ. ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಒಂದು ಕಡೆ ಅಡುಗೆ ಕೂಡ ರೆಡಿ ಆಗ್ತಾ ಇರಬೇಕು. ಸೊ ಎಲ್ಲ ಒಟ್ಟಿಗೆ ರೆಡಿ ಆಗಬೇಕು, ಉಪವಾಸ ಇರಬೇಕು ಬೆಳಗ್ಗೆಯಿಂದ. ಸೊ ಹುತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ. ಸೊ ಅಷ್ಟರಲ್ಲಿ ನಮ್ಮ ಜಾನು ಪುಟಾಣಿ ರೆಡಿ ಆಗಿಬಿಟ್ಲು. ಸೊ ಕ್ಯೂಟಾಗಿ ರೆಡಿ ಆಗಿದ್ಲು ಹಬ್ಬಕ್ಕೆ. ಸೊ ಟ್ರೆಡಿಷನಲ್ಲಿ ಕ್ಯೂಟಾಗಿ ರೆಡಿಯಾಗಿ, ಸೊ ಎಲ್ಲರೂ ಕೂಡ ರೀಲ್ಸ್ ಮಾಡ್ಕೋತಾ ಇದ್ವಿ ಒಂದಷ್ಟು. ಸೊ ಎಲ್ಲರೂ ಹೋಗಿ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದರು. ಸೊ ಹುತ್ತಕ್ಕೆ ಹೋಗಿ ಹೊಸ ಬಟ್ಟೆ ಹಾಕ್ಕೊಂಡು ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ನಮ್ಮ ಪದ್ಧತಿ. ಸೊ ಹಾಗಾಗಿ ಎಲ್ಲ ಬಂದ ತಕ್ಷಣ ಊಟಕ್ಕೆ ಕೂತ್ಕೊಂಡ್ರು. ತುಂಬ ಹಸಿವಾಗಿತ್ತಲ್ಲ, ಸೊ ಎಲ್ಲರೂ ಊಟಕ್ಕೆ ಮಾಡೋಣ ಅಂಥೇಳಿ ಊಟಕ್ಕೆ ಕೂತ್ಕೊಂಡ್ರು. ಸೊ ತಾತನ ಜೊತೆ ಮೊಮ್ಮಕ್ಕಳು ಇಬ್ಬರು ಸಹ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಅಡುಗೆ ಅಂತೂ ಸಿಂಪಲ್ ಆಗಿತ್ತಪ್ಪ, ತರಕಾರಿ ಪಲ್ಯ ಜೊತೆಗೆ ಒಬ್ಬಟ್ಟು. ಒಬ್ಬಟ್ಟೆ ಸ್ಪೆಷಲ್ಲು, ಗೌರಿ ಹಬ್ಬಕ್ಕೂ ಕೂಡ ಒಬ್ಬಟ್ಟೆ ನಾವು ಮಾಡೋದು ಸ್ಪೆಷಲ್ ಆಗಿ. ಸಿಂಪಲ್ ಆಗಿ ಅನ್ನ ಸಾಂಬಾರು ಒಂದು ಪಲ್ಯ ಇರುತ್ತೆ. ಸೊ ಸ್ವಲ್ಪ ಪಲ್ಯ ಬಜ್ಜಿ ಮಾಡ್ಕೊಂಡಿದ್ವಿ. ಸೊ ಎಲ್ಲ ಊಟ ಬಡಿಸ್ಕೊಂಡು ಊಟ ಮಾಡಿದ್ವಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸಿದ್ವಿ. ಸೊ ಇದಿಷ್ಟು ಇವತ್ತಿನ ನನ್ನ ಬ್ಲಾಗ್ ಹಬ್ಬದ ಬ್ಲಾಗ್ ಆಗಿತ್ತು. ಆ ಗಣೇಶ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ.